ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ, ಇವತ್ತು ಸ್ವಲ್ಪ ಕೆಲಸ ಇತ್ತು. ನಂದು ಸ್ಟ್ರೈಟ್ನಿಂಗ್ ಮಾಡಿಸೋಣ ಅಂತ, ಮತ್ತು ನಾನು ಲಾಸ್ಟ್ ದೀಪಾವಳೀಲಿ ಮಾಡಿಸಿದ್ದು, ಹಾಗಾಗಿ ತುಂಬ ದಿನ ಆಗಿದೆಯಲ್ಲ ನೋಡಿ, ಒಂದೂವರೆ ಇಂಚಷ್ಟು ಬಂದುಬಿಡಿದೆ ಆಲ್ರೆಡಿ. ಹಾಗಾಗಿ ಮತ್ತೆ ಇವತ್ತು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಕೆಲವರು ಕಮೆಂಟ್ ಮಾಡಿದ್ರು ಸ್ಟ್ರೈಟ್ನಿಂಗ್ ಮಾಡಿದ್ರಲ್ಲ ಅದೊಂದು ವಿಡಿಯೋ ಮಾಡಿ ಹಾಕಿ ಅಂತ, ಹಾಗಾಗಿ ಮಾಡ್ತಾ ಇರೋದಷ್ಟೇ. ನನ್ನ ಮಗಳದ್ದು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು. ಈ ಸರಿ ಕೆರೋಟಿನ್ ಮಾಡಿಸೋದ ಅಥವಾ ಸ್ಟ್ರೈಟ್ನಿಂಗ್ ಮಾಡಿಸೋದು ಗೊತ್ತಿಲ್ಲ, ಅಲ್ಲಿ ಹೋಗಿ ಅವ್ರು ಏನು ಹೇಳ್ತಾರೆ ಹಾಗೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಶೆಗೆ, ಇವತ್ತೇ ಫಸ್ಟ್ ಕಾರ್ಯ ಮಾಡ್ತಾ ಇರೋದು ಇಲ್ಲಿಗೆ ಬಂದಮೇಲೆ. ಬಟ್ ಇವತ್ತು ನಮ್ಮ ಮನೆಯವರು ಬಿಸಿ ಇರೋದ್ರಿಂದ ಕಳ್ಸೋಕ್ಕಾಗಲ್ಲ ಅಂದರು. ಬೆಳಗ್ಗೆಯಿಂದ ಹೊರಡಿಸಿ ರೆಡಿಯಾಗಿ ಬಿಟ್ಕೊಟ್ಟು ಬರ್ತೀನಿ ಅಂತ ಹೇಳಿ ಯಾವಾಗಲೂ ಹಿಂಗೆ ಮಾಡ್ತಾ ಇರ್ತಾರೆ. ಲಾಸ್ಟಿಗೆ ಜಗಳ ಮಾಡಬೇಕಾಗುತ್ತೆ, ಹಾಗಾಗಿ ಇವತ್ತು ನಾನೇ ಹೋಗ್ತೀನಿ ಅಂತ ಬಂದಿದ್ದೀನಿ ಧೈರ್ಯ ಮಾಡಿ. ಏನು, ನಮ್ಮ ಮನೆಯಿಂದ ಒಂದು 10 ನಿಮಿಷ ಅಷ್ಟೇ, ನಾನು ನಡ್ಕೊ ಹೋಗ್ಬೋದು. ಆದರೆ ತುಂಬ ಬಿಸಿಲಿರೋದ್ರಿಂದ ಇವತ್ತು ಹೋಗ್ತಾ ಇದ್ದೀನಿ ಅಷ್ಟೇ, ಧೈರ್ಯ ಮಾಡಿ. ನೋಡಿ, ನನ್ನ ಮಗಳು ಹೇರ್ ಕಟ್ಟಿಗೆ ರೆಡಿ ಆಗ್ತಾ ಇದೆ. ಇನ್ನೂ ಮಾಡಿಲ್ಲ, ನಾನು ನಂದು 4 hours ಆಗುತ್ತಂತೆ, ಅದನ್ನು ಫಸ್ಟ್ ಇಲ್ಲದೆ ಮಾಡಿಸ್ತಾ. ಹಾಂ, ಈಗ ನನ್ನ ಹೇರ್ ಟೆಸ್ಟ್ ಮಾಡ್ತಾ ಇದ್ದೆ ಅಂದರೆ, ಇವಾಗ ನನ್ನ ಹೇರ್ ನೋಡ್ತಾ ಇದ್ದಾರೆ, ಕೆರೋಟಿನ್ ಮಾಡೋದ ಅಥವಾ ಸ್ಟ್ರೈಟ್ನಿಂಗ್ ಮಾಡೋದ ಅಂತ. ಸೊ ನಿಮಗೆ ಈ ಥರ ಪ್ರಾಪರ್ ಸ್ಟ್ರೈಟ್ ಲುಕ್ ಬೇಕಾದರೆ ನೀವು ಸ್ಟ್ರೈಟ್ನಿಂಗೇ ಮಾಡಿಸ್ಕೊಳ್ಳಿ. ಹೆಲ್ತಿ ಹೇರ್ ಬೇಕಂದರೆ ನಿಮಗೆ ಕೆರಾಟಿನ್ ಬೇಕು. ಯಾಕಂದರೆ ನಮಗೆ ಕಲ್ಲಿ ಅಷ್ಟು ಇದಾಗಲ್ಲ ಅಂದರೆ, ಫ್ರೀ ಅನ್ಸಲ್ಲ ಅಂದರೆ ಸ್ಟ್ರೈಟ್ನಿಂಗ್ ಬೇಕು. ಇದು 2 months ಇರುತ್ತೆ ಅಂತ ಹೇಳ್ತೀವಿ. ಇದಷ್ಟೇ, ಮ್ಯಾಕ್ಸಿಮಮ್ 2-3 months ಅಷ್ಟೇ ನಾವು ಸ್ಟ್ರೈಟ್ ಲುಕ್ ಗ್ಯಾರಂಟಿ ಕೊಡೋದು. ನೀವು ಪೂರ್ತಿ ಕೆರಾಟಿನ್ ಮಾಡ್ಸ್ಕೊಂಡ್ರೆ ಹೇರ್ ಡ್ಯಾಮೇಜ್ ಆಗಲ್ಲ. ಇನ್ನೊಂದು ಕೆಮಿಕಲ್ ಎಫೆಕ್ಟ್, ಈಗ ಗ್ರೋತ್ ಇಷ್ಟೇ ಗ್ರೋತ್ ಆದ್ರೆ ನಿಮಗೆ ಟ್ರೂ ಟಚ್ ಅಪ್ ಮಾಡ್ತೀವಿ. ಅದು ಕೆರಾಟಿನ್ ಮಾಡಿಸಿದ್ರೆ ಬ್ಲೆಂಡ್ ಆಗಿರುತ್ತೆ, ಈ ತರ ಕರ್ಲಿ ಈ ತರ ಸ್ಟ್ರೈಟ್ ಇರಲ್ಲ. ಅವಾಗ ನೀವು ಹಾಕೋಡಕ್ ಅನ್ಸಲ್ಲ, ಇಲ್ಲಿ ಸ್ಟ್ರೈಟ್ ಇದೆ ಕರ್ಲಿ ಇದೆ ಅಂತ. ಅವಾಗ ಮ್ಯಾನೇಜಬಲ್ ಆಗಿರುತ್ತೆ, ಅವಾಗ ನೀವು 6 months ಒಂದ್ಸಲ ಮಾಡಿಸ್ಕೊಬೋದು ಕೆರಾಟಿನ್. ಸೊ ಈಗ ಏನ್ ಮಾಡಕ್ಕ, ನೀವು ಆಲ್ರೆಡಿ ಮಾಡಿದಿರಲ್ಲ, ಮೇ ಬಿ ಇದು ಆಕ್ಚುಲಿ ಒಂದು ಶೋರ್ ಶಾರ್ಟ್ ಮಾಡ್ಬಿಟ್ಟು ಹೇರ್ ಲೆಂತ್. ಸೊ ಇವಾಗ ಬ್ಲೆಂಡ್ ಅಪ್ ಮಾಡಿಸ್ಕೊಂಡು ಒಬ್ಬ 6-7 months ಆದ್ಮೇಲೆ ಕೆರೋಟಿನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು, ಹಾಗಾಗಿ ನಾನು ಕೆರೋಟಿನ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ. ಮತ್ತು ನಾವು ಕೆರೋಟಿನ್ ಆಗಲಿ ಸ್ಟ್ರೈಟ್ನಿಂಗ್ ಆಗಲಿ ಏನೇ ಮಾಡಿಸ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಹೇರ್ನ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡ್ತಾರೆ ಅಂದರೆ ಅದು ಹೇರ್ನ ಒಂದೊಂದು ಹಿಡ್ದುಬಿಟ್ಟು ನೋಡ್ತಾರೆ ಅವರು, ಅಂದರೆ ಸ್ಟ್ರೆಂತ್ ಇದೆಯೋ ಅಥವಾ ವೀಕ್ ಇದೆಯೋ ಅಥವಾ ಏರ್ ಫಾಲ್ ಆಗ್ತಿದೆಯೋ, ಡ್ಯಾಮೇಜ್ ಇದೆಯೋ, ಕಟ್ ಆಗ್ತಿದೆಯೋ, ಹೇಗೆ ಏನು ಅಂತ ಆಮೇಲೆ ಅವರು ಸ್ಟಾರ್ಟ್ ಮಾಡ್ತಾರೆ. ಇವಾಗ ನಾನು ಕೆರೋಟಿನ್ ಮಾಡಿಸ್ತಾ ಇರೋದು ಯಾಕಂದರೆ ಅದು ಪ್ರೋಟೀನ್ ಅಂತೆ, ಸೊ ಹಾಗಾಗಿ ಸ್ಟ್ರೈಟ್ನಿಂಗ್ ಅದು ಕೆಮಿಕಲ್ ಅಂತೆ, ಸೊ ಹಾಗಾಗಿ ಪ್ರೋಟೀನ್ ಮಾಡಿ ಇದು ಕೆರೋಟಿನೇ ಮಾಡಿ ಅಂತ ಹೇಳಿದ್ದೆ. ಯಾಕಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು, ಬಟ್ ಸ್ಟ್ರೈಟ್ನಿಂಗ್ ಮಾಡಿಸ್ದೆ ಅಂತಲ್ಲ, ನೀರು ಪ್ರಾಬ್ಲಮ್ಮು ನೀರಿಂದ, ಹಾಗಾಗಿ ಸ್ವಲ್ಪ ಪ್ರೋಟೀನ್ ಬೇಕು ಅಂತ ಹೇಳಿ ಕೆರೋಟಿನ್ ಮಾಡಿಸ್ತಾ ಇದ್ದೀನಿ. ಹೇರೆಲ್ಲ ನೋಡಿದ ಮೇಲೆ ಅವರು ಫಸ್ಟು ಹೇರ್ ವಾಶ್ ಮಾಡ್ತಾರೆ. ನಾವು ಹೇರ್ ವಾಶ್ ಮಾಡ್ಕೊ ಬಂದಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಅವರು ಫಸ್ಟು ಹೇರ್ ವಾಶ್ ಮಾಡ್ತಾರೆ. ಇನ್ನೊಂದು ಕ್ರೀಮ್ ಅಪ್ಲೈ ಮಾಡ್ತಾರೆ, ಅಂದರೆ ಅದು ಕಂಡೀಷ್ನರ್ ಏನೂ ಗೊತ್ತಿಲ್ಲ, ಅದು ಅಪ್ಲೈ ಮಾಡಿ ಒಂದು 5 to 10 minutes ಬಿಟ್ಟು ಮತ್ತೆ ವಾಶ್ ಮಾಡ್ತಾರೆ. ನನ್ನ ಮಗಳು ನೋಡಿ ಇಷ್ಟು ರೀಸೆಂಟ್ ಕೂತಿದೆ, ನನಗೆ ಏನು ಹಿಂಸೆ ಕೊಡ್ದ ಹಾಗೆ. ಈಗ ಬಂದು ನಾವು ಇಲ್ಲಿ 1.5 hours ಆಯಿತು, ಆ ಮಗಳು ಹೊಟ್ಟೆ ಹಶು ಅಂತ ಹೇಳ್ತು, ಹಾಗಾಗಿ ಒಂದು ಪಪ್ಸು ಮತ್ತು ಒಂದು ಜ್ಯೂಸ್ ತಂದು ತರಿಸ್ಬಿಟ್ಟು ಕೊಟ್ಟಿದ್ದೇನೆ. ಹಾಗಾಗಿ ಅದ್ರ ಪಾಡಿಗೆ ಅಷ್ಟು ಕ್ಲೀನಾಗಿ ಪಡ್ಕೊಂಡು ಎಲ್ಲಿ ಚೆಲ್ದಾಗೆ ಕ್ಲೀನಾಗಿ ತಿಂತಾ ಇದೆ. ಮತ್ತು ನಂದು ಹೇರ್ ಈಗ ವಾಶ್ ಎಲ್ಲ ಆಯಿತು, ನೆಕ್ಸ್ಟ್ ಈಗ ಹೇರ್ ಬ್ಲೋ ಮಾಡ್ತಾರೆ. ಆ ಹೇರ್ ಫುಲ್ ಡ್ರೈ ಮಾಡ್ಕೊಂಡ್ಮೇಲೆ ಅವರು ಕ್ರೀಮ್ ಅಪ್ಲೈ ಮಾಡೋದು ಅಥವಾ ಮತ್ತೆ ಸ್ಟ್ರೈಟ್ನಿಂಗ್ ಮಾಡೋದು ಮಾಡ್ತಾರೆ. ನನ್ನ ಮಗಳದ್ದು ಜ್ಯೂಸ್ ಆಯಿತು, ಒಂದು ಎಗ್ ಪಫ್ಸ್ ಆಯಿತು, ಮನೆಗೂ ಹೋಗಂದ್ರೆ ಹೋಗ್ತಾರೆ, ಬಟ್ ಹೊಟ್ಟೆ ಶೀತ ಇದೆಯಂತೆ. ಯಾಕಂದರೆ ಕೆಳಗಡೆ ನಮ್ಮ ನಾಯ್ಡು ಹೋಟೆಲ್ ಇದೆ,
ಹಾಗಾಗಿ ಹೊಟ್ಟೆ ಶೋ ಆಗ್ಬಿಡುತ್ತೆ. ನೋಡಿ ಅವಾಗ ಕ್ರೀಮ್ ತಗೊಂಡ್ರಲ್ಲ ಪರ್ಪಲ್ ಕಲರು, ಅದನ್ನು ಈಗ ಅಪ್ಲೈ ಮಾಡ್ತಿದ್ದಾರೆ. ಇಷ್ಟಿಷ್ಟೇ ಅವ್ರು ಕೂದಲು ತಗೊಳ್ಳೋದು, ಸ್ವಲ್ಪವೇ ಸ್ವಲ್ಪ ಅಂದರೆ ಅಷ್ಟು ಕೂದಲಿಗೆ ಒಂದೊಂದು ನಿಮಿಷನಾದ್ರೂ ಮಸಾಜ್ ಮಾಡಿ ಕ್ರೀಮ್ ಅಪ್ಲೈ ಮಾಡಿ. ಹಾಗಾಗಿ ತುಂಬ ಟೈಮ್ ಹಿಡಿಯುತ್ತೆ, ಇದು ಅಪ್ಲೈ ಮಾಡೋದ್ರೊಳಗೆ 3/4 ಗಂಟೆ ಆಗುತ್ತೆ. ಮತ್ತು ಇದು ಮಾಡಿ ಆಗಿ ಮತ್ತೆ ಇನ್ನೊಂದು 3/4 ಗಂಟೆ ಹಾಗೆ ಇರಬೇಕು ನಾವು. ಆ ಕ್ರೀಮ್ ಹಾಕೋಕ್ಕೆ 3/4 ಗಂಟೆ ಆಯಿತು. ಈಗ ಎಷ್ಟು ಚೆನ್ನಾಗಿ ಕವರ್ ಮಾಡಿ ಈಗ ಮತ್ತೆ 40 ಮಿನಿಟ್ಸ್ ಹಾಗೆ ಇರಬೇಕಂತೆ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ, ಅಂದರೆ ಸ್ಟ್ರೈಟ್ನಿಂಗಿಗೂ ಮತ್ತು ಕೆರಟಿನ್ಗೂ ಏನು ಡಿಫ್ರೆನ್ಸ್ ಅಂದಿದ್ದಕ್ಕೆ. ನನಗೆ ಸ್ವಲ್ಪ ಹೇರ್ ಕಟ್ ಆಗಿದೆ, ನನಗೆ ಗೊತ್ತಾಗಲಿಲ್ಲ, ಅಂದರೆ ನೀರ್ದು ಪ್ರಾಬ್ಲಮ್ ಆಗಿ ಹೇರ್ ಫಾಲ್ ಆಗ್ತಾ ಇದೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಹೇಳಿದ್ಮೇಲೆ ಅವರು ಅಂದರೆ ಐರನ್ ಮಾಡ್ತಾರಲ್ವಾ ಸ್ಟ್ರೈಟ್ನಿಂಗ್ ಮಾಡುವಾಗ, ಸೊ ಹಾಗಾಗಿ ಆ ಹೀಟ್ಗೆ ಈ ಥರ ಕಟ್ ಆಗಿದೆ ಅಂದರೆ, ಜೊತೆಗೆ ನೀರಿನ ಪ್ರಾಬ್ಲಮ್ ಕೂಡ. ಹೌದು, ಆವಾಗ ಕೇಳಿದೆ ಮತ್ತು ಇದು ಐರನ್ ಮಾಡ್ತಿರಲ್ಲ ಮತ್ತು ಹೇರ್ ಕಟ್ ಆಗಲ್ವ ಅಂತ. ಇಲ್ಲ ಅಂತ ಹೇಳಿದರೆ ಹೇಗೆ ಅನ್ನೋದಕ್ಕೆ, ಈಗ ಖಾಲಿ ಪೇಪರ್ಗೆ ಲ್ಯಾಮಿನೇಷನ್ ಮಾಡಿದರೆ ಎಷ್ಟು ಪ್ರೊಟೆಕ್ಟ್ ಅಲ್ವಾ ಇದು. ಹಾಗೆ ಈಗ ನಾವು ಹಾಕ್ತಿರೋದು ನಿಮಗೆ ಪ್ರೋಟೀನ್ದು ಕೆರೋಟಿನ್, ಸೊ ಹಾಗಾಗಿ ಅದು ನೀವು ಐರನ್ ಮಾಡಿದ್ರು ಪ್ರೊಟೆಕ್ಟ್ ಆಗುತ್ತೆ ಅಂತ ಹೇಳಿದರು. ಸ್ಟ್ರೈಟ್ನಿಂಗ್ ಮಾಡಿಸಿದಾಗ ಡೈರೆಕ್ಟ್ ಹೇರ್ ಮೇಲೆ ಮಾಡ್ತೀವಲ್ಲ ಐರನ್, ಹಾಗಾಗಿ ಹೇರ್ ಡ್ಯಾಮೇಜ್ ಆಗುತ್ತೆ. ಕೆರೋಟಿನ್ ಅಂದರೆ ಪ್ರೋಟೀನ್ದು ಕ್ರೀಮ್ ಹಾಕಿ ಅದ್ರ ಮೇಲೆ ನಾವು ಸ್ಟ್ರೈಟ್ನಿಂಗ್ ಮಾಡೋದ್ರಿಂದ ಹೇರ್ಗೆ ಡ್ಯಾಮೇಜ್ ಇಲ್ಲ ಅಂದರು. ವಾಶ್ ಮಾಡಲ್ಲ ಆಕ್ಚುಲಿ ಇದೆ ನಾನು ಕೆರೋಟಿನ್ ಫಸ್ಟ್ ಟೈಮ್ ಮಾಡಿಸ್ತಿರೋದು. ಅದಕ್ಕೂ ಮುಂಚೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ತಾ ಇದ್ದಿದ್ದು, ಅದೇನೇ ಒಂದು 7-8 ಸರಿ ಮಾಡಿಸಿದ್ದೆ. ಬಟ್ ಅದೇನಂದರೆ ಕ್ರೀಮ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಮತ್ತೆ ಹೇರ್ ವಾಶ್ ಮಾಡ್ತಾರೆ, ಬಟ್ ಇಲ್ಲ ಆ ಥರ ಮಾಡಲಿಲ್ಲ. ಆ ಕ್ರೀಮ್ ಎಲ್ಲ ಅಪ್ಲೈ ಮಾಡಿ 3/4 ಗಂಟೆ ಬಿಟ್ಟು ಕ್ಲೀನಾಗಿ ಹೇರ್ ಡ್ರೈ ಮಾಡ್ತಾಯಿದ್ದಾರೆ, ನನಗೆ ಅದು ಗೊತ್ತಿರಲಿಲ್ಲ. ನೋಡಿ ಎಷ್ಟು ಹೊಗೆ ಬರ್ತಾ ಇದೆ ಅಂದರೆ, ಏನೋ ಕರಕ್ಲು ಸ್ಮೆಲ್ ಬಂದಂಗೆ ಬರ್ತಾ ಇದೆ, ಅಲ್ಲಿ ಹೊಗೆ ಬರ್ತಾ ಇದೆ. ಅಲ್ಲೂ ಕೂಡ ಅಷ್ಟೇ ಘಾಟಿ ಇತ್ತು ಮಾತ್ರ ಅಲ್ಲಿ. ಈಗ ನಾನು ಅಲ್ಲೇ 2 hoursಿಂದ ಅಲ್ಲೇ ಇರೋದ್ರಿಂದ ನಂಗೆ ಗೊತ್ತಾಗಲ್ಲ. ಬಟ್ ಈಗ ಹೊಸದಾಗಿ ಯಾರಾದರೂ ಅಲ್ಲಿಂದ ಬಂದರೆ, ಹೊರಗಿಂದ ಬಂದರೆ ಅವ್ರಿಗೆ ಸ್ವಲ್ಪ ಕೆಮ್ಮಾಗೋದು, ಶೀತ ಆಗೋದು, ಕಣ್ಣು ಉಯ್ಯೋದು ಎಲ್ಲ ಆಗುತ್ತೆ. ಅಷ್ಟು ಘಾಟಿ ಇರುತ್ತೆ ಕೂಡ. ಮತ್ತು ಏನಂದರೆ ಇವರಿಗೆ ಕನ್ನಡ ಬರಲ್ಲ, ನನಗೆ ಹಿಂದಿ ಬರಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ನಗ್ನಗ್ತ ಮಾತಾಡಿಕೊಂಡು. ಈಗ ರೆಡ್ ಕಲರ್ ಶರ್ಟ್ ಹಾಕೋ ಬಂದಲ್ಲ ಇವರಿಗೆ, ಮತ್ತು ಇನ್ನೊಬ್ಬರು ಸತೀಶ್ ಅಂತ, ಮೊದಲು ನನ್ನ ಹೇರ್ ಟೆಸ್ಟ್ ಮಾಡ್ತಿದ್ರಲ್ಲ ಅವ್ರು, ಇವರಿಬ್ಬರಿಗೆ ಚೆನ್ನಾಗಿ ಕನ್ನಡ ಬರುತ್ತೆ. ಹಾಗಾಗಿ ನನ್ನ ಹೇರಿಗೆ ಸಂಬಂಧಪಟ್ಟಾಗೆಲ್ಲ ಹೇರ್ ಸ್ಪಾ ಆಗಲಿ ಅಥವಾ ಹೇರ್ ವಾಶ್ ಆಗಲಿ ಎಲ್ಲ ಸತೀಶ್ ಅವ್ರ ಹತ್ರ ಕಂಫರ್ಟಬಲ್ ಅನಿಸುತ್ತೆ ನನಗೆ. ಮತ್ತು ಇವರು ಅಷ್ಟೇ, ಐಬ್ರೋಸ್ ಆಗಲಿ ವ್ಯಾಕ್ಸ್ ಆಗಲಿ ಎಲ್ಲ ಈ ರೆಡ್ ಕಲರ್ ಶರ್ಟ್ ಅವ್ರು ಮಾಡಿಕೊಡ್ತಾರೆ, ಹಾಗಾಗಿ ಕಂಫರ್ಟಬಲ್ ಅನಿಸುತ್ತೆ ಇವರಿಬ್ಬರ ಹತ್ರ. ಹಾಗೆ ಅವತ್ತು ನಾವು ನಮ್ಮ ಚೋಟಿಗೆ ಹೇರ್ ಕಟ್ ಗೆ ಅಂತ ಬಂದಾಗ ಅವ್ರು ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ಇನ್ನೊಬ್ಬರು ನಾ ಹೇರ್ ಕಟ್ ಮಾಡ್ಕೊಡೋಕ್ಕೆ ರೆಡಿ ಆದರು. ಇಲ್ಲ ಬಿಡಿ, ನಾನು ಸತೀಶ್ ಅವರಿಗೆ ವೇಯ್ಟ್ ಮಾಡ್ತೀನಿ ಅಂದರೆ, ಯಾಕಂದರೆ ಅವರಿಗೆ ಕನ್ನಡ ಗೊತ್ತಿಲ್ಲ, ನನಗೆ ಹಿಂದಿ ಗೊತ್ತಿಲ್ಲ. ಸೊ ಹಾಗಾಗಿ ನಾನೇ ಯಾವುದೋ ಒಂದು ಹೇರ್ ಕಟ್ ಹೇಳಿ ಅವರು ಇನ್ನೊಂದು ಹೇರ್ ಕಟ್ ಮಾಡಿದರೆ, ಕಟ್ ಮಾಡಿದ್ಮೇಲೆ ನನಗೆ ಆ ಥರ ಬೇಡ ಈ ಥರ ಬೇಡ ಅಂತ ಆಗ್ಬಿಡುತ್ತಲ್ಲ, ಆವಾಗ ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ಬೇಡ ನಾನು ಅವ್ರಿಗೆ ವೇಯ್ಟ್ ಮಾಡ್ತೀನಿ ಅಂದೆ. ಅವರಿಗೆ ಅಷ್ಟಕ್ಕೆ ಕೋಪ ಬಂದುಬಿಡ್ತು. ಆಮೇಲೆ ಏನು ಕೋಪ ಮಾಡ್ಕೋಬೇಕು, ಸತೀಶ್ ಸರ್ ಆದರೆ ಏನು ಬಂದು ನಮಗೆ ಫ್ರೀಯಾಗಿ ಮಾಡ್ಕೊಡ್ತಾರೆ, ನೀವಾಗೇನು ಫ್ರೀಯಾಗಿ ಮಾಡ್ಕೊಡ್ತೀರಾ, ಇಲ್ಲ ಅಲ್ವಾ, ನಿಮಗೆ ಕನ್ನಡ ಗೊತ್ತಿದ್ರೆ ನಾನು ನಿಮ್ಮ ಹತ್ರನೇ ಮಾಡಿಸ್ಕೊತಿದ್ದೆ. ಈಗ ನಾನು ಹೇಳೋದೇ ಒಂದು ಹೇರ್ ಸ್ಟೈಲು, ನೀವೇ ಮಾಡೋದೇ ಒಂದು ಹೇರ್ ಸ್ಟೈಲ್ ಆದರೆ ಆಮೇಲೆ ಏನಾದರೂ ಹಾಳಾದರೆ ಮತ್ತೆ ನಿಮಗೆ ಕೇಳೋಕ್ಕಾಗುತ್ತಾ? ಹಾಗಾಗಿ ನಮಗೆ ಸತೀಶ್ ಸರಿಗೆ ವೇಯ್ಟ್ ಮಾಡ್ತೀನಿ ಅಂತ ಹೇಳಿದ ಅಷ್ಟೇ. ಹಾಗೆಲ್ಲ ನನಗೂ ಮಾತಾಡಬಾರ್ದು ಅನ್ನಿಸ್ತಿಲ್ಲ ಅಷ್ಟೇ. ಪಾಪ ಅವ್ರು ಏನು ಒಂದು ಮಾತು ಕೂಡ ಮಾತಾಡಲಿಲ್ಲ. ಆದರೂ ಅವ್ರು ಆಡ್ತಿದ್ದು ನೋಡಿ ನನಗೆ ಇರಿಟೇಟ್ ಆಯಿತು. ಅಂದರೆ ಅವರು ಈಗ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡನೇ ಗೊತ್ತಿಲ್ಲ, ಅದರಲ್ಲೂ ಕೋಪ ಬೇರೆ ಮಾಡ್ಕೊತಿದಾರಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಕೋಪ ಬರ್ತಿತ್ತು. ಹಾಗಾಗಿ ನಾನು ಮಾತಾಡಿದೆ ಅಷ್ಟೇ. ಅದು ಬಿಟ್ಟರೆ ಈ ಪಾರ್ಲರು ತುಂಬ ಚೆನ್ನಾಗಿದೆ, ನಾನು ಈಗ ಒಂದು 6 ಮಂತ್ಸಿಂದ ಇಲ್ಲೇ ಬರ್ತಾ ಇರೋದು. ಹಾಗೆ ರೆಸ್ಪಾನ್ಸ್ ಕೂಡ ಹಾಗೆ ಇರಬೇಕು. ಇವರು ಕೂಡ ಅಷ್ಟೇ, ಇವ್ರ ಹೆಸರು ಹೇಳಿದ್ರು ನನಗೆ ಮರ್ತು ಹೋಗ್ಬಿಡುತ್ತೆ. ನಾನು ಹೋದಾಗಿಂದ ನಾನು ಬರೋರು ಇಷ್ಟೇ ನಗ್ನಗ್ತ ಖುಷಿಯಾಗಿ ಅವ್ರಿಗೆ ಕನ್ನಡ ಬರ್ದಿದ್ರು ಅಷ್ಟೇ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿದ್ದಾರೆ. ಬಟ್ ನಾನು ಹೇಳಿದೆ ಅವ್ರು ಬಂದು ಇಲ್ಲಿ 5 years ಆಯ್ತಂತೆ. ಆದರೂ ಕೂಡ ಓ 5 years ಆಯ್ತಲ್ವಾ ಸರ್ ಕನ್ನಡ ಕಲಿಯೋದಲ್ವ ಅಂತ ನಾನು ಕ್ಲೀನಾಗಿ ಹೇಳಿದೆ. ಅವರು ಇಲ್ಲ ಮೇಡಮ್, ನಾನು ಬಂದು 5 years ಆಯಿತು, ಬಟ್ ನಾನು ಇಷ್ಟು ದಿನ ನಾರ್ತಿಯವ್ರ ನಾರ್ತಿ ಅಂದರೆ 80 ನಾನು ಇದ್ದ ಕಡೆ 80% ನಾರ್ತಿಯವರಿದ್ದರು, ಸೊ ಹಾಗಾಗಿ ಜಾಸ್ತಿ ಕನ್ನಡ ಕಲಿಯೋಕ್ಕೆ ಅವಕಾಶ ಆಗಲಿಲ್ಲ. ಬಟ್ ಇಲ್ಲಿ ಬಂದು 8 ತಿಂಗಳಾಗಿದೆ, ಟ್ರೈ ಮಾಡೋಣ ಮೇಡಮ್ ಅಂದರು. ತುಂಬ ಖುಷಿ ಆಯಿತು ಅವ್ರು ಹೇಳಿದ ನೋಡಿ. ಹಾಗೆ ಅಲ್ವಾ, ಯಾರೇ ಆದ್ರೂ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಹಾಗೆ ಕೂಡ ನಾವು ವರ್ತಿಸೋದು. ಈ ಸ್ಟ್ರೈಟ್ನಿಂಗ್ ಮಾಡುವಾಗ ನೋಡಿ, ಯದ್ವಾ ತದ್ವಾ ಕೂದಲು ತಗೊಳ್ಳಲ್ಲ, ಕಡಿಮೆ ಅಂದರೆ ಒಂದು 40-50 ಕೂದಲು ಅಷ್ಟೇ ಅವ್ರು ತಗೊಳ್ಳೋದ್ರ ಮೇಲೆ ಜಾಸ್ತಿ ತಗೊಳ್ಳಲ್ಲ. ಯಾಕಂದರೆ ಕ್ಲೀನಾಗಿ ಐರನ್ ಕೂತ್ಕೊಬೇಕು, ನಮ್ಮ ಹೇರ್ ಫುಲ್ ನಯಸ್ ಆಗಬೇಕು ಅಂದರೆ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪನೇ ಹೇರ್ ತಗೊಂಡೆ
ಕ್ರೀಮ್ ಆಗಲಿ ಅಪ್ಲೈ ಮಾಡಬೇಕಾಗ್ತದೆ. ಮತ್ತು ಐರನ್ ಆದರೂ ಕೂಡ ಇದೇ ಥರ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹೇರ್ ತಗೊಳ್ತಾರೆ, ಹಾಗಾಗಿ ತುಂಬ ಟೈಮ್ ಹಿಡಿಯುತ್ತೆ. ಇದು ಕೂಡ ಒಂದು ಗಂಟೆನೇ ಆಗುತ್ತೆ, 3/4 ಗಂಟೆ ಆಗ್ತದೆ. ಫೈನಲಿ ನೋಡಿ ನನ್ನ ಹೇರ್ ಹೇಗಾಯಿತು ಅಂತ. ನಾನು ಇದು ಅಷ್ಟು ನಾನು ಟಚಪ್ ಕೊಡಿಸ್ತಾ ಇದ್ದೀನಿ, ಕೊಡಿಸಿದ್ನಲ್ಲ, ಸೊ ಹಾಗಾಗಿ ಅಷ್ಟು ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇಲ್ಲ. ಬಟ್ ಚೆನ್ನಾಗಿದೆ. ನಾನು ನೋಡಿ ಫಸ್ಟ್ ಅವಾಗ ನಾನು ತೋರಿಸ್ದಾಗೆ ಮುಂದೆ ನನಗೆ 1-1.5 inches ಕೂದಲು ಬಂದುಬಿಟ್ಟಿತ್ತು ಕರ್ಲಿ. ಹಾಗಾಗಿ ಹಿಂದೆ ಹೇಗಿತ್ತು ಮುಂಚೆ ಈಗಲೂ ಹಾಗೆ ಇದೆ, ಸ್ವಲ್ಪ ಶೈನಿಂಗ್ ಬಂದಿರುತ್ತೆ ಅಷ್ಟೇ. ಬಟ್ ನೋಡಿ ಅಲ್ಲಲ್ಲಿ ಅಷ್ಟೇ. ಬಟ್ ನೀವು ಒಂದೇ ಸರಿಗೆ ಮಾಡಿಸ್ತೀನಿ ಅಂದಾಗ ತುಂಬ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಟಚಪ್ಪಲ್ಲಿ ಅಷ್ಟು ಗೊತ್ತಾಗಲ್ಲ. ಆದರೂ ಕೂಡ ನೋಡಿ ಹೇರ್ ಚೆನ್ನಾಗಿದೆ, ನನಗೆ ಸಾಫ್ಟ್ ಅನ್ನಿಸ್ತಿದೆ. ಮತ್ತು ಏನು ಅಂದರೆ ನಂದು ಅದಕ್ಕಿನ್ನ ಒಳ್ಳೆ ಶೇಪ್ ಕೊಟ್ಟರೆ ನನ್ನ ಹೇರಿಗೆ, ಮತ್ತು ಸ್ಪ್ಲಿಟ್ಸ್ ಜಾಸ್ತಿ ಆಗಿದೆ ನನಗೆ, ತೆಗೆಸ್ಬೇಕು. ಬಟ್ ಏನು ಅಂದರೆ ನಾನು ಸ್ವಲ್ಪ ನಂದು ಮುಡಿ ಕೊಡೋದಿದೆ, ಒಂದು ಅರ್ಕೆ ಇದೆ, ಸೊ ಹಾಗಾಗಿ ಕತ್ರಿ ಹಾಕ್ಸೋಗಿಲ್ಲ, ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ, ಸ್ಪ್ಲಿಟ್ಸ್ ಕೂಡ ತೆಗೆಸ್ಲಿಲ್ಲ. ಈಗ ನೋಡಿ ರಾತ್ರ ಆಗಿದೆ, ಈಗ ಮನೆಗೆ ಹೋಗ್ತಾ ಇದ್ದೀವಿ, ಎಲ್ಲ ತಿಂಗ್ಸ್ ತಗೊಂಡು. ಆ್ಯಕ್ಚುಲಿ ನಾವು ಮಧ್ಯಾಹ್ನ ಹೋಗಿದ್ದು, ಬರೋದ್ರೊಳಗೆ ಸಂಜೆ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮ ಚೋಟು ನನಗೆ ಎಗ್ ದಮ್ ಬಿರಿಯಾನಿ ಬೇಕು ಅಂತ ಹೇಳ್ದೆ, ಹಾಗಾಗಿ ಬಂದಿದ್ದ ತಕ್ಷಣ ಎಗ್ ದಮ್ ಬಿರಿಯಾನಿಗೆಲ್ಲ ರೆಡಿ ಮಾಡಿ ಬಿರಿಯಾನಿ ಮಾಡಿಕೊಟ್ಟಿದ್ದೀನಿ. ಎಷ್ಟು ತಗೊಂತೀನಿ ನೋಡಿ, ಅನ್ನ ತಗೋ ಚುಪ್ಪಿ. ಲವಂಗ ತಿಂತೆ, ಏನಾಗಲ್ಲ, ಲವಂಗ ಚಂದ, ಮೆಣಸು ಎಷ್ಟು ಚೆಂದ. ಹಿಂದೆ ಹೋಗು ರಾಜ, ಬಿದ್ದಿರ್ತೀಯ, ಹಿಂಗೆಲ್ಲ ಎತ್ತಿಡ್ಬೇಡ ಕೂಸೆ. ಎತ್ತಿಡ್ತೀನಿ. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಎಲ್ರಿಗೂ ಧನ್ಯವಾದಗಳು. ಸಾಕು ಸಾಕು ಬಿದ್ದೋಗುತ್ತೆ. ಎಲ್ಲರಿಗೂ ಧನ್ಯವಾದ, ಜೈ ಹಿಂದ್ ಜೈ ಕನ್ನಡ. ಹಾ ನೀ ಹೇಳು, ಎಲ್ರಿಗೂ ಧನ್ಯವಾದಗಳು, ಜೈ ಹಿಂದ್ ಜೈ ಕನ್ನಡ. ಹಿಂಗ್ ಜೋಶ್ ಇರ್ಬೇಕು ಅಂತ ಹೇಳ್ಬೇಕು ಅಂದ್ರೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಎಲ್ರಿಗೂ ಧನ್ಯವಾದಗಳು, ಜೈ ಹಿಂದ್ ಜೈ ಕನ್ನಡ. ಮತ್ತೆ ಇದು ನೆಕ್ಸ್ಟ್ ಡೇ ಹೇರ್ ವಾಶಿಗೆ ಬರಕ್ ಹೇಳಿದ್ರು, ಸೊ ಹಾಗಾಗಿ ಮಕ್ಕಳು ನನ್ನ ಜೊತೆ ಬರ್ತೀನಿ ಅಂದ್ರು, ಹಾಗಾಗಿ ಕರ್ಕೊಂಡ್ಬಂದೆ. ಏನೊಂದು 1/2 ಗಂಟೆ ಆಗ್ತದೆ ಅಷ್ಟೇ. ಇದು ನನ್ನ ಮಗಳು ನಿನ್ನೆನೇ ಇಲ್ಲೊಂದು ಮ್ಯಾಟ್ ನೋಡ್ಕೊಂಡು ಹೋಗಿದ್ಲು, ಎಂತ ರೈನ್ಬೋ ಮ್ಯಾಟ್ ಅಂತ. ಅದ್ರ ಬಗ್ಗೆ ಏನು ತುಂಬ ಬಿಲ್ಡಪ್ ಕೊಟ್ಟಿದ್ಲು ಅಣ್ಣ, ಹಂಗಿದೆ ಹಿಂಗಿದೆ ಅಂತ ಚೋಟಿಗೆ. ಹಾಗಾಗಿ ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇವನು ಹೇಗಿತ್ತು ಸಿಪ್ಪಿ ಮ್ಯಾಟ್, ನಿನ್ನ ತಂಗಿ ಹೇಳ್ಕ ಕರ್ಕೊ ಬಂದಿದ್ದು ಅನಿಸ್ತೈತೆ. ಏನಂತ ಹೇಳಿದ್ ನಾನು, ಅವಳು ಶುದ್ಧ ಇರುತ್ತೆ ಅಂತ ಹೇಳಿದ್ವಿ ಮ್ಯಾಟ್ ನೋಡಿದ್ರೆ. ಯಾವ ಥರ ಮ್ಯಾಟು? ರೈನ್ಬೋ ಕಲರ್ ಹಾಲು. ಹಾಂ, ಮತ್ತು ಏನಂದರೆ ಕೆರೋಟಿನ್ ಮತ್ತು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ ಮೇಲೆ ಒಂದು 3 ಡೇಸು ಜುಟ್ಟು ಹಾಕೋಗಿಲ್ಲ, ಮತ್ತು ಕ್ಲಿಪ್ ಹಾಕೋಗಿಲ್ಲ, ಮತ್ತು ನೀರಿಗೆ ಬಿಡೋ ಹಾಗಿಲ್ಲ. ಮಲಗುವಾಗಲೂ ಅಷ್ಟೇ, ಹೇಗೆ ಬೇಕಾಗಾಗ ಮಲಗೋಗಿಲ್ಲ, ಕೂದಲು ಒಂದು ಸೈಡಿಗೆ ಹಾಕೊಂಡು ಮಲಗಬೇಕು, ಎಲ್ಲ ಇರುತ್ತೆ. ಅಥವಾ ನಾನು ಮರೆತುಬಿಟ್ಟೆ, ಹಾಗಾಗಿ ನಾನು ಪೋನಿ ಹಾಕೋ ಬಂದುಬಿಟ್ಟಿದ್ದೀನಿ ನೆಕ್ಸ್ಟ್ ಡೇನೆ. ಹಾಗಾಗಿ ಅವ್ರಿಗೆ ಶಾಕ್ ಆಗ ಅಯ್ಯೋ ಶಾಕ್ ಆಗಿಬಿಟ್ಟಿದ್ದಾರೆ ಅವರೇ. ಹಾಂ, ಈಗ ನಾವು ಏರ್ ವಾಶಿಗೆ ಬಂದಿರೋದ್ರಿಂದ ಮತ್ತು ಕ್ಲೀನಾಗಿ ಒಂದ್ಸರಿ ಹೇರ್ ವಾಶ್ ಮಾಡ್ತಾರೆ. ಈಗ ನಾನು ಕೆರೋಟಿನ್ ಇದು ಫಸ್ಟ್ ಟೈಮ್ ಮಾಡಿಸ್ಕೊಂಡಿರೋದ್ರಿಂದ ಇದು ಆಫರ್ ಟೈಮಲ್ಲಿ ಬಂದಿದ್ದು, ನನಗೆ ಗೊತ್ತೇ ಗೊತ್ತಿಲ್ಲದಾಗ ಆಫರ್ ಟೈಮಲ್ಲಿ ಬಂದಿದ್ದೀನಿ, ಸೊ ಹಾಗಾಗಿ ನನಗೆ ಕಡಿಮೆ ಆಗಿದೆ, 4,000 ಆಯಿತು. ಮತ್ತು ಎಕ್ಸ್ಟ್ರಾ ಇದಲ್ದಲೆ ಕಂಡೀಷ್ನರು ಮತ್ತು ಶಾಂಪು ಕೊಡ್ತಾರೆ, ಅದಕ್ಕೆ 1,100 ಒಂದು ಶಾಂಪುಗೆ, ಮತ್ತು ಒಂದು ಕಂಡೀಷ್ನರ್ಗೂ ಕೂಡ 1,100 ಒಟ್ಟು. ನನಗೆ ಶಾಂಪು, ಕಂಡೀಷ್ನರು ಮತ್ತು ಕೆರೋಟಿನ್ ಇದೆಲ್ಲ ಮಾಡಿಸ್ಕೊಂಡು ಟೋಟಲ್ ನನಗೆ 6,000 ಆಗಿತ್ತು. ಇಲ್ಲಿಗೆ ಈ ನಾನು ಏ ಸ್ಟ್ರೈಟ್ನಿಂಗ್ ವಿಡಿಯೋ ಮುಗಿಸ್ತಾ ಇದ್ದೀನಿ, ಎಲ್ರಿಗೂ ಧನ್ಯವಾದಗಳು.